ವರದಕ್ಷಿಣೆಯ ಪಿಡುಗು ಅನ್ನೋದು ಇನ್ನೂ ಕೂಡ ಮಾಸಿ ಹೋಗದ ಒಂದು ರೋಗ ಅಂತಾನೆ ಹೇಳಬಹುದು. ಇನ್ನೂ ಕೂಡ ವರದಕ್ಷಿಣೆಯ ಕಿರುಕುಳವನ್ನ ಕೊಡ್ತಾ ಇದ್ದಾರೆ ಅಂತಂದ್ರೆ ನಂಬ್ತೀರಾ ವೀಕ್ಷಕರೇ? ನಿಜಕ್ಕೂ ಈ ಒಂದು ವರದಕ್ಷಿಣೆಯ ಪಿಡುಗು ಇನ್ನೂ ಇದೆ. ವರದಕ್ಷಿಣೆಗೋಸ್ಕರ ಹೆಂಡತಿಗೆ ಕಿರುಕುಳವನ್ನ ಕೊಡ್ತಾರೆ ಅಥವಾ ಗಂಡನ ಮನೆಯವರು ಬಂದಿರುವಂತಹ ಸೊಸೆಗೆ ಕಿರುಕುಳವನ್ನ ಕೊಟ್ಟಿರುವಂತಹ ಘಟನೆಗಳನ್ನ ನೀವು ಕೇಳೇ ಇರ್ತೀರ. ಆದ್ರೆ ಇಲ್ಲೂ ಕೂಡ ಅದೇ ಒಂದು ಸಮಸ್ಯೆಯಾಗಿದೆ. 22 ವರ್ಷದ ಒಂದು ಯುವತಿ ಅಥವಾ ಮಹಿಳೆ ಸಾವನ್ನಪ್ಪಿದ್ದಾರೆ. ವರದಕ್ಷಿಣೆಯ ಕಿರುಕುಳದಿಂದ ತಾಳಲಾರದೆ ನೇಣು ಬಿಗಿದು ಆತ್ಮಹತ್ಯೆಯನ್ನ ಮಾಡಿಕೊಂಡಿದ್ದಾಳೆ. ಇವಳು ಟೆಕ್ಕಿಯಾಗಿದ್ದಾಳೆ, ತುಂಬಾ ಚೆನ್ನಾಗಿತ್ತು ಸಂಸಾರ. 2022ರಲ್ಲಿ ಮದುವೆ ಕೂಡ ಮಾಡಿಕೊಟ್ಟಿದ್ರು, ಪ್ರೀತಿಸಿ ಮದುವೆ ಕೂಡ ಆಗಿದ್ರು. ಆದ್ರೆ ಈ ವರದಕ್ಷಿಣೆ ಅಥವಾ ದುಡ್ಡಿನ ಆಸೆ ಅನ್ನೋದು ಗಂಡನ ಮನೆಯವರಿಗಿತ್ತು. ಆ ಒಂದು ಕಾರಣಕ್ಕೋಸ್ಕರ ದಿನಾ ಸೊಸೆಯನ್ನ ಬೈಯೋದು ಅಥವಾ ಜಗಳ ಮಾಡೋದು, ಆಕೆಯ ವಿರುದ್ಧ ತುಂಬಾ ಕಂಪ್ಲೇಂಟ್ಗಳನ್ನ ಹೇಳೋದು, ಹಾಗೆ ಆಕೆಗೆ ಚಿತ್ರಹಿಂಸೆ ಕೊಡೋದು ಮಾನಸಿಕವಾಗಿ ಇದೆಲ್ಲ ನಡೀತಾ ಇತ್ತು. ನೋಡುವಷ್ಟು ದಿನ ನೋಡಿದ್ಲು, ಈಗ ಆಕೆ ಆತ್ಮಹತ್ಯೆಯನ್ನ ಮಾಡಿಕೊಂಡಿದ್ದಾರೆ. ಯಾರಿವಳು 22 ವರ್ಷದ ಚಲುವೆ ಅಂತ ನೋಡೋದಾದ್ರೆ, ಈಕೆಯ ಊರು ವಿಜಯಪುರ ಜಿಲ್ಲೆಯ ಹೂವಿನ ಹಡಗಲಿಯಲ್ಲಿ ಇದೆ. ಈಕೆ ತುಂಬಾ ಸುಂದರವಾಗಿದ್ದಾಳೆ, ಜೋಡಿ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ತುಂಬಾ ಒಳ್ಳೆಯ ಜೋಡಿ. ಆಕೆಯ ಗಂಡನ ಹೆಸರು ಸುನೀಲ್ ಅಂತ ಹೇಳಿ, ಏತನ ವಿರುದ್ಧ ಈಗ FIR ದಾಖಲೆ ಆಗಿದೆ. ಟೆಕ್ಕಿ ಆಗಿದ್ಲು ಇವಳು, ತುಂಬಾ ಖುಷಿಯಾಗಿ ಇವರಿಬ್ಬರ ಸಂಸಾರ ಹೋಗ್ತಾ ಇತ್ತು. ಈ ವರದಕ್ಷಿಣೆ, ದುಡ್ಡಿನ ಆಸೆ, ಬಂಗಾರ ಅನ್ನುವಂಥದ್ದು ಒಂದು ಕೊಲೆಗೆ ತಂದು ನಿಲ್ಸಿದೆ, ಅಥವಾ ಆತ್ಮಹತ್ಯೆನೆ. ಆದರೆ ಪ್ರಚೋದನೆ ಕೊಟ್ಟಿದ್ದು ಗಂಡನ ಮನೆಯವರೇ ಆಗಿರೋದ್ರಿಂದ ಇದು ಕೊಲೆ ಅಂತಾನೆ ಕನ್ಸಿಡರ್ ಮಾಡಬಹುದು ಅಂತ ಅನ್ಸುತ್ತೆ. ಫ್ಯಾನಿಗೆ ನೇಣು ಬಿಗಿದುಕೊಂಡು ಇವಳು ಆತ್ಮಹತ್ಯೆ ಮಾಡ್ಕೊಂಡಿದ್ದಾಳೆ. ಈಕೆಯ ಹೆಸರು ಪೂಜಾ ಅಂತ ಹೇಳಿ. ಹೀಗೆ ತುಂಬಾ ಸುಂದರವಾಗಿರುವಂತಹ ಯುವತಿ ಟೆಕ್ಕಿ ಆಗಿದ್ದಾಳೆ. ಅವಳಿಗೆ ಬೇರೆ ಕಡೆ ಹೋಗೋದು ಅಂದ್ರೆ ತುಂಬಾ ಇಷ್ಟ, ಜರ್ನಿ ಮಾಡೋದು ಅಂದ್ರೂ ಕೂಡ ತುಂಬಾ ಇಷ್ಟ. 22 ವಯಸ್ಸು ಅಷ್ಟೇ, ಮದುವೆಯಾಗಿ ಜಸ್ಟ್ 2 ವರ್ಷ ಕಳೆದಿದೆ ಅಷ್ಟೇ. ಆಕೆಯ ಗಂಡ ಸುನೀಲ್ ಹಾಗೂ ಆಕೆಯ ಮೈದುನ ಅನಿಲ್ ವಿರುದ್ಧ FIR ದಾಖಲೆ ಆಗಿದೆ. ಈಗ ಹೂವಿನ ಹಡಗಲಿಯಲ್ಲಿ ಈ ಒಂದು ಕೇಸ್ಗೆ ಸಂಬಂಧಪಟ್ಟಂತೆ FIR ದಾಖಲೆ ಮಾಡಲಾಗಿದೆ. FIR ದಾಖಲೆ ಮಾಡಿದ್ದು ಪೂಜಾ ಅವರ ಪೋಷಕರು ಅಥವಾ ಸಂಬಂಧಿಕರು ಅಂತಾನೆ ಹೇಳಬಹುದು. ಅವರ ಮನೆಯವರು FIR ಅನ್ನ ದಾಖಲೆ ಮಾಡಿದ್ದಾರೆ. ಮರಣೋತ್ತರ ಪರೀಕ್ಷೆಗಾಗಿ MS ರಾಮಯ್ಯ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ವರದಿ ಬಂದ ತಕ್ಷಣ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದು ಕೊಲೆಯೋ ಆತ್ಮಹತ್ಯೆಯೋ, ವಿಷ ಕೂಡಿಸಿ ಮತ್ತೇನಾದ್ರೂ ಆತ್ಮಹತ್ಯೆ ಅಂತ ಪೋರ್ಟ್ರೇ ಮಾಡ್ತಿದ್ದಾರೋ, ಈ ವಿಚಾರದ ಬಗ್ಗೆ ಆ ವರದಿ ಬಂದ ಮೇಲೆ ಗೊತ್ತಾಗಬೇಕಾಗಿದೆ. ಅದಾದ ಮೇಲೆ ಸುನೀಲ್ ಹಾಗೂ ಅನಿಲ್ ಮೇಲೆ ಕೇಸ್ FIR ಏನು ದಾಖಲು ಮಾಡಿದ್ದಾರೆ, ಅವನನ್ನ ಜೈಲಿಗೆ ಕರೆದುಕೊಂಡು ಬಂದು ಅತಿಥಿಯನ್ನ ಮಾಡಲಿದ್ದಾರೆ ನಮ್ಮ ಪೊಲೀಸರು. ಈಗ ಆಲ್ರೆಡಿ ಅರೆಸ್ಟ್ ಆಗಿರ್ತಾರೆ ಅವರು. ಏನೋ ವರದಿ ಒಂದು ಬಾಕಿ ಇರುತ್ತೆ, ಅಂದ್ರೆ ಮರಣೋತ್ತರ ಪರೀಕ್ಷೆಯ ರಿಸಲ್ಟ್ ಬಂದ ನಂತರ ಈ ಕೇಸ್ಗೆ ಇನ್ನೊಂದು ಹೊಸ ಟ್ವಿಸ್ಟ್ ಸಿಕ್ಕದಂಗೆ ಆಗುತ್ತೆ. ಒಂದು ಚಿಕ್ಕ ಹುಡುಗಿ, 22 ವರ್ಷದ ಯುವತಿ ಸಾವನ್ನೊಪ್ಪಿದ್ದಾಳೆ ಅಂತಂದ್ರೆ ಅದು ಕೂಡ ಆತ್ಮಹತ್ಯೆ ಮಾಡಿಕೊಂಡು ಎಷ್ಟು ಹಿಂಸೆಯನ್ನ ಕೊಡ್ತಿರ್ಬಹುದು. ಮೈಂಡ್ ಮೆಚಾರಿಟಿ ಇರಲ್ಲ, ಆ ಒಂದು ಕಾರಣಕ್ಕೋಸ್ಕರ ಈ ಒಂದು ದುರಂತ ನಡೆದು ಹೋಗುತ್ತೆ. ಆ ಒಂದು ಪರಿಸ್ಥಿತಿಯನ್ನ ನಿಭಾಯಿಸುವಂತಹ ಶಕ್ತಿ ಕೆಲವೊಂದಿಷ್ಟು ಹೆಣ್ಣು ಮಕ್ಕಳಿಗೆ ಇನ್ನೂ ಬಂದಿರಲ್ಲ. ಅದು ಬಂದಿದೆಯೋ ಬಂದಿಲ್ವೋ ಅಂತ ನೋಡ್ಕೊಳ್ಳದೆ ಪೋಷಕರು ಅಥವಾ ಪಾಲಕರು ಮದುವೆ ಮಾಡೋಕೆ ಮುಂದಾಗ್ತಾರೆ. ಆಗ ಇಂಥದ್ದೊಂದು ಘಟನೆಗಳು ನಡೀತಾ ಹೋಗ್ತಾ ಇರುತ್ತೆ. ಹಾಗೆ ವರದಕ್ಷಿಣೆ ಪಿಡುಗು ಅನ್ನೋದು ಕೂಡ ಕರ್ನಾಟಕದಲ್ಲ, ಭಾರತದಲ್ಲೂ ಕೂಡ ತುಂಬಾನೇ ತಲೆ ಎತ್ತಿರುವಂತಹ ವಿಚಾರವಾಗಿದೆ. ಹಿಂದಿನ ಕಾಲದಲ್ಲಿ ವರದಕ್ಷಿಣೆಯ ವಿಚಾರವಾಗಿ ಹಲವಾರು ಆತ್ಮಹತ್ಯೆಗಳು ನಡೀತಾ ಇತ್ತು. ಈಗಲೂ ಕೂಡ 2024 ಇಸವಿಯಲ್ಲೂ ಅಥವಾ 21ನೇ ಶತಮಾನಕ್ಕೆ ಕಾಲಿಟ್ಟು ಮೇಲೂ ಕೂಡ ಈ ವರದಕ್ಷಿಣೆ ಅನ್ನುವುದು, ಪಿಡುಗು ಅನ್ನೋದು ನಮ್ಮ ಮೇಲೆ ಇದೆ ಅಥವಾ ಈ ಸಮಾಜದಲ್ಲಿ ಇದೆ ಅಂತ ಹೇಳಿದ್ರೆ ಅದನ್ನ ಅರಗಿಸ್ಕೊಳ್ಳೋಕೆ ತುಂಬಾ ಕಷ್ಟ ಆಗುತ್ತೆ ಅಂತಾನೆ ಹೇಳ್ಬಹುದು. ಆ ಪೂಜಾ ಎನ್ನುವಂತಹ ಯುವತಿ ಆತ್ಮಹತ್ಯೆ ಮಾಡ್ಕೊಂಡಿದ್ದಾಳಲ್ಲ, ಅವಳಿಗೆ ನ್ಯಾಯ ದೊರಕಲಿ ಅಂತ ನಾವೆಲ್ಲ ಆಶಿಸೋಣ. ಇದಿಷ್ಟು ಈ ಹೊತ್ತಿನ ಸುದ್ದಿ ಆಗಿತ್ತು. ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಕರ್ನಾಟಕ TV. ಇದು ಕನ್ನಡಿಗರ ಧ್ವನಿ.